ಏನಾರು ಒಂಚೂರಾರು ಜನತೆಗೆ ಗೌರವದಿಂದ ನಾವು ಪ್ರತಿಭಟನೆ ಮಾಡೋರ ತಪ್ಪು ಅಂತಿರಲ್ಲ, ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡೋರು. ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಕಂಪ್ಲೇಂಟ್ ಕೊಟ್ಟಿದ್ರೆ ದಯವಿಟ್ಟು ಆ ಕಂಪ್ಲೇಂಟ್ ಕೊಡಿ. ನನಗೆ ಬೇಕು, ನನಗೆ ಹೈಕೋರ್ಟ್ ಅಲ್ಲಿ ಹಾಕೊಂಡು ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ನಾಳೆ ಬೆಳಗ್ಗೆಗೆ. ಅರೆಸ್ಟ್ ಮಾಡೋರೆಲ್ಲ ಜೈಲಿಗೆ ಕಳಿಸಿ ದಯವಿಟ್ಟು. ಯಾರ್ಯಾರು ಹೋಯ್ತಾರೆ ಅವ್ರಿಗೆ ಕೋರ್ಟ್ ಏನ್ ಹೇಳ್ತೇನೋ ಆಮೇಲೆ ನಾನು ಹೇಳ್ತೀನಿ. ಕಂಪ್ಲೇಂಟ್ ನೀವೇ ತಾನೀಗ ಕಂಪ್ಲೇಂಟು. ನಾನು ಸೇರಿದಂಗೆ ಅರೆಸ್ಟ್ ಆಗಿ ರೆಡಿ ಆಗ್ಬೋದು, ತಪ್ಪಿದ್ರೆ ಅರೆಸ್ಟ್ ಮಾಡಿ, ಡೋಂಟ್ ಕೇರ್. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ನ್ಯಾಯ ಇದ್ರೆ ನಮ್ಗೆ ನ್ಯಾಯ ಸಿಗುತ್ತೆ. ಈ ದೇಶದಲ್ಲಿ ಕಾನೂನು ಇನ್ನೂ ಕೊಡ್ತೀವಿ. ನಿಮ್ಮ ದುರವ್ರು ಹೇಳ್ತಾ ದಬ್ಬಾಳ್ಕಿನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ, ನಮ್ದು ರಾಷ್ಟ್ರೀಯ ಪಕ್ಷ ಅದ್ಯಾವುದೋ ಪುಟ್ಕೋಸಿ ಪಕ್ಷ ನೀವು ಇಷ್ಟೊಂದು ಮಾಡೋದಾದ್ರೆ ಯಾವ ಪಕ್ಷದ ಬಗ್ಗೆ? ಚುನಾವಣೆ ಆದ್ಮೇಲೆ ಇದು ಪುಟ್ಕೋಸಿ ಪಕ್ಷನೋ ಇಲ್ಲ ಯಾವ ಪಕ್ಷ ಅನ್ನೋದು ಜನ ಹೇಳ್ತಾರೆ. ಬನ್ನಿ, ಇವ್ರನ್ನೆಲ್ಲ ಎಲ್ಲಿ ಕಳಿಸ್ತಾರೆ? ಅವ್ರ ಪಕ್ಷದ ನಾಯಕನಿಗೆ ಇನ್ನೂ ಸೀಟ್ ಹುಡುಕೊಳ್ಳೋಕ್ಕಾಗಿಲ್ಲ, ಎಲ್ಲಿ ನಿಲ್ಲಬೇಕು ಅಂತ. ಅವ್ರದ್ದು ದೊಡ್ಡ ಪಕ್ಷ ಅಲ್ವ ರಾಷ್ಟ್ರೀಯ ಪಕ್ಷ, ಎಲ್ಲ ನಾವು ಶಾಸಕಾಂಗ ಪಕ್ಷದ ನಾಯಕನ ಎಲ್ಲಿ ಚುನಾವಣೆ ನಿಲ್ಲಿಸ್ಕೊಳ್ಳೋದಕ್ಕೆ ಇನ್ನು ಸೀಟ್ ಅವ್ರಿಗೆ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದೇ ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ಪುಟ್ಕೋಸಿ ಪಕ್ಷದ ಬಗ್ಗೆ ಅವ್ರು ಪುಟ್ಕೋಸಿ ಏನಾಗಿತ್ತು ಅಂತ ನೋಡ್ಕೊಳಕ್ಕೆ ಹೇಳಿ. ಸರ್ ಸರ್, ಮತ್ತೊಂದು ಕಡೆ ಟಿಕೆಟ್ ವಿಚಾರದಲ್ಲಿ ಸರ್ ಇವಾಗ ಲೇಟ್ ಮಾಡ್ತಾ ಇದೆ ಸರ್ ಘೋಷಣೆ. ಅದು ಅವ್ರಿಗೆ ಸೇರಿದ್ದು ನಾನು ನೋಡಿ, ಪಕ್ಷದ ಟಿಕೆಟು ಯಾವ ಪಕ್ಷ ಯಾವಾಗ ಮಾಡ್ತಾರೆ ಏನ್ ಮಾಡ್ತಾರೆ ನನಗೇನು ಸಂಬಂಧ? ಅವರವ್ರ ಪಕ್ಷ ಸೇರಿ ನಾನು ಜೆ ಡಿ ಎಸ್ ಭಯ ಅನ್ನೋದು ಪ್ರಶ್ನೆ ಇಲ್ಲ. ಆಯಾ ಪಕ್ಷಗಳು ಹೋರಾಟ ಮಾಡಲೇಬೇಕಲ್ವಾ? ಅವ್ರು ಹೋರಾಟ ಮಾಡೋದಕ್ಕೆ ಯಾವ ಟೈಮಿಗೆ ಲಿಸ್ಟ್ ಬಿಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಅವ್ರು ಲೆಕ್ಕಾಚಾರ ಮಾಡ್ಕೋತಾರೆ. ನಾವೇನು ಹಿಡ್ಕೊಂಡು ನಮ್ದೇನು ಇಟ್ಕೆಟ್ ಅಂದರು ಆಯಸ್ಕಾಂತ ನಮ್ಮದು ಮ್ಯಾಗ್ನೆಟ್ ಹಾಕೆ ಸೆಳೆಯೋಕೆ ನಮ್ದು ಮ್ಯಾಗ್ನೆಟೇ ಅಲ್ಲ. ಬನ್ನಿ, ಮ್ಯಾಗ್ನೆಟ್ ಅಲ್ಲ ಮ್ಯಾಗ್ನೆಟ್ ಏನಾದ್ರು ನಾವು ಪ್ರತಿಭಟನೆ ಮಾಡೋರೆ ತಪ್ಪು ಅಂತಿರಲ್ಲ, ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡೋರು. ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ದಯವಿಟ್ಟು ಆ ಕಂಪ್ಲೇಂಟ್ ಕೊಡಿ. ನನಗೆ ಬೇಕು, ನನಗೆ ಹೈಕೋರ್ಟ್ ಅಲ್ಲಿ ಹಾಕೊಂಡು ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ನಾಳೆ ಬೆಳಗ್ಗೆಗೆ. ಅರೆಸ್ಟ್ ಮಾಡೋರೆಲ್ಲ ಜೈಲಿಗೆ ಕಳಿಸಿ ದಯವಿಟ್ಟು. ಯಾರ್ಯಾರು ಹೋಯ್ತಾರೆ ಅವ್ರಿಗೆ ಕೋರ್ಟ್ ಏನ್ ಹೇಳ್ತೇನೋ ಆಮೇಲೆ ನಾನು ಹೇಳ್ತೀನಿ. ಕಂಪ್ಲೇಂಟ್ ನೀವೇ ತಾನೀಗ ಕಂಪ್ಲೇಂಟು. ನಾನು ಸೇರಿದಂಗೆ ಅರೆಸ್ಟ್ ಆಗಿ ರೆಡಿ ಆಗ್ಬೋದು, ತಪ್ಪಿದ್ರೆ ಅರೆಸ್ಟ್ ಮಾಡಿ, ಡೋಂಟ್ ಕೇರ್. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ನ್ಯಾಯ ಇದ್ರೆ ನಮ್ಗೆ ನ್ಯಾಯ ಸಿಗುತ್ತೆ. ಈ ದೇಶದಲ್ಲಿ ಕಾನೂನು ಇನ್ನೂ ಕೊಡ್ತೀವಿ. ನಿಮ್ಮ ದುರವ್ರು ಹೇಳ್ತಾ ದಬ್ಬಾಳ್ಕಿನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ, ನಮ್ದು ರಾಷ್ಟ್ರೀಯ ಪಕ್ಷ ಅದ್ಯಾವುದೋ ಪುಟ್ಕೋಸಿ ಪಕ್ಷ ನೀವು ಇಷ್ಟೊಂದು ಮಾಡೋದಾದ್ರೆ ಯಾವ ಪಕ್ಷದ ಬಗ್ಗೆ? ಚುನಾವಣೆ ಆದ್ಮೇಲೆ ಇದು ಪುಟ್ಕೋಸಿ ಪಕ್ಷನೋ ಇಲ್ಲ ಯಾವ ಪಕ್ಷ ಅನ್ನೋದು ಜನ ಹೇಳ್ತಾರೆ. ಬನ್ನಿ, ಇವ್ರನ್ನೆಲ್ಲ ಎಲ್ಲಿ ಕಳಿಸ್ತಾರೆ? ಅವ್ರ ಪಕ್ಷದ ನಾಯಕನಿಗೆ ಇನ್ನೂ ಸೀಟ್ ಹುಡುಕೊಳ್ಳೋಕ್ಕಾಗಿಲ್ಲ, ಎಲ್ಲಿ ನಿಲ್ಲಬೇಕು ಅಂತ. ಅವ್ರದ್ದು ದೊಡ್ಡ ಪಕ್ಷ ಅಲ್ವ ರಾಷ್ಟ್ರೀಯ ಪಕ್ಷ, ಎಲ್ಲ ನಾವು ಶಾಸಕಾಂಗ ಪಕ್ಷದ ನಾಯಕನ ಎಲ್ಲಿ ಚುನಾವಣೆ ನಿಲ್ಲಿಸ್ಕೊಳ್ಳೋದಕ್ಕೆ ಇನ್ನೂ ಸೀಟ್ ಅವ್ರಿಗೆ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದೇ ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ಪುಟ್ಕೋಸಿ ಪಕ್ಷದ ಬಗ್ಗೆ ಅವ್ರು ಪುಟ್ಕೋಸಿ ಏನಾಗಿತ್ತು ಅಂತ ನೋಡ್ಕೊಳಕ್ಕೆ ಹೇಳಿ. ಸರ್ ಸರ್, ಮತ್ತೊಂದು ಕಡೆ ಟಿಕೆಟ್ ವಿಚಾರದಲ್ಲಿ ಸರ್ ಇವಾಗ ಲೇಟ್ ಮಾಡ್ತಾ ಇದೆ ಸರ್ ಘೋಷಣೆ. ಅದು ಅವ್ರಿಗೆ ಸೇರಿದ್ದು ನಾನು ನೋಡಿ, ಪಕ್ಷದ ಟಿಕೆಟು ಯಾವ ಪಕ್ಷ ಯಾವಾಗ ಮಾಡ್ತಾರೆ ಏನ್ ಮಾಡ್ತಾರೆ ನನಗೇನು ಸಂಬಂಧ? ಅವ್ರವ್ರ ಪಕ್ಷ ಸೇರಿ ನಾನು ಜೆ ಡಿ ಎಸ್ ಭಯ ಅನ್ನೋದು ಪ್ರಶ್ನೆ ಇಲ್ಲ. ಆಯಾ ಪಕ್ಷಗಳು ಹೋರಾಟ ಮಾಡಲೇಬೇಕಲ್ವಾ? ಅವ್ರು ಹೋರಾಟ ಮಾಡೋದಕ್ಕೆ ಯಾವ ಟೈಮಿಗೆ ಲಿಸ್ಟ್ ಬಿಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಅವ್ರು ಲೆಕ್ಕಾಚಾರ ಮಾಡ್ಕೋತಾರೆ. ನಾವೇನು ಹಿಡ್ಕೊಂಡು ನಮ್ದೇನು ಇಟ್ಕೆಟ್ ಅಂದರು ಆಯಸ್ಕಾಂತ ನಮ್ಮದು ಮ್ಯಾಗ್ನೆಟ್ ಹಾಕೆ ಸೆಳೆಯೋಕೆ ನಮ್ದು ಮ್ಯಾಗ್ನೆಟೇ ಅಲ್ಲ. ಬನ್ನಿ, ಮ್ಯಾಗ್ನೆಟ್ ಅಲ್ಲ ಮ್ಯಾಗ್ನೆಟ್.